ಈ ಚಾನಲಲ್ಲಿ ಮಾಡಿರೋ ರೋಸ್ಟ್ ಮತ್ತೆ ಅದರಲ್ಲಿ ಬಂದಿರೋ ಮಾತುಗಳು ಕೇವಲ ಕಾಲ್ಪನಿಕ ಮಾತ್ರ, ಯಾರು ಮನಸಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ನಾನು ನಿಮ್ಮ ಲವರ್ ಅಲ್ಲ. ಜಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬರ್ರಿ. ಗುರುಗಳೇ, ಅವನ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ, ಅವನು ಮಾತಲ್ಲೇ ಮೆಟ್ರೋ ಓಡಿಸ್ತಾನೆ. ಈಗಲೂ ನಾನು ಬೇರೆ ಕಂಟ್ರಿಗೆ ಟ್ರಾವೆಲ್ ಮಾಡಿ ಬರಬೇಕಾದ್ರೆ ಅಲ್ಲಿ ಫ್ರಾನ್ಸ್ ಅವರು ನನಗೆ ಹೇಳ್ತಾ ಇದ್ದಾರೆ, ಪೌರತ್ವ ಕೊಟ್ಬಿಡ್ತೀವಿ ಇದು ಬಿಡಿ ಅಂತ. Please welcome Mr. Pratap, representing India, gold medalist ಅಂತ ಹೇಳಿದ್ರು. ಅಳ್ತಾರೆ ಎಂಬಾಸಿಗೆ ಹೋಗ್ಬಿಟ್ಟು, ಅಮೆರಿಕನ್ ಸಿಟಿಜನ್ಶಿಪ್ ಸಿಕ್ಕಿಲ್ಲ ಅಂದ್ರೆ ಎಷ್ಟೋ ಜನ ಅಯ್ಯೋ ಅಮೆರಿಕಾದಿಂದ ನಾನು ವಾಪಸ್ ಕಳಿಸ್ತಾ ಇದ್ದಾರೆ ಅಂತ. ಇಲ್ಲ, ನನ್ಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ಅವ್ರು ಪೌರತ್ವ ಕೊಡ್ತೀವಿ ಅಂತ ನಿಂತಿದ್ದಾರೆ. ಹಾಯ್, ನಾನು ನಿಮ್ಮ ಫೇವರೇಟ್ ಯೂಟ್ಯೂಬರ್. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಪ್ರತಾಪ್, ರೆಪ್ರೆಸೆಂಟಿಂಗ್ ಇಂಡಿಯಾ, ಗೋಲ್ಡ್ ಮೆಡಲಿಸ್ಟ್. ಗುರು, ಈ ಭೂಮಿ ಮೇಲೆ ನಮ್ಸಿ ಮೋಸ ಮಾಡೋರು ಹೆಂಗ್ ಪುಂಗ್ಲಿ ಅಂತ ಪುಂಗೋರಿಗೆ ನಾವು ಹೆಂಗ್ ಹೆಂಗ್ಲಿ ಅಂತ ಕಾಯ್ತಾ ಇರ್ತೀವಿ. ಅಂತ ಪುಂಗೋ ಸಾಮ್ರಾಜ್ಯದಲ್ಲಿ ಇಲ್ಲೊಬ್ಬ ಪುಂಗರಾಜ ಸಿಕ್ಕಿದಾನೆ. ಇನ್ನ ನನ್ನ ಲಗೇಜ್ ಇಟ್ಕೊಂಡು 8.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ನನಗೆ ಭೂಮಿನೇ ಕುಸ್ತಂಗಾಗೋಯ್ತು. ನಾನು ನಿಜವಾಗ್ಲೂ 360 kg ಲಗೇಜ್ ಎತ್ತಿ ನಾನು ಕೊನೆ ಎಕ್ಸಿಬಿಷನ್ ಸೆಂಟ್ರ್ವರೆಗೂ ಅಂತ ಎತ್ಕೊಂಡು ಹೋಗ್ತಾ ಇದ್ದೆ. ಸೈಡಲ್ಲಿ ಇಟ್ಟೆ, ಮತ್ತೆ ಎತ್ಕೊಂಡೆ, ಮತ್ತೆ ಎತ್ತೆ, ಮತ್ತೆ ಎತ್ಕೊಂಡೆ, ಬೆಂಚಲ್ ಮೇಲೆ ಮಲ್ಕೊಂಡೆ, ಮತ್ತೆ ಎತ್ಕೊಂಡೆ. ಮಿಕ್ಸಿಯಿಂದ ಮೋಟರ್ ತೆಗೆದೆ ಅಂತ ಹೇಳೋವಾಗ್ಲೇ ನಾವು ಅರ್ಥ ಮಾಡ್ಕೋಬೇಕಿತ್ತು, ಇವನು ಡ್ರೋನ್ ಬಿಡ್ತಿಲ್ಲ, ಮಗ ಮಸಾಲೆ ಅರಿತಾ ಇದ್ದಾನೆ ಅಂತ. ಬೈ ರಸ್ತೆ ತಗೊಂಡೋದ್ರೆ, ರೋಡ್ ತಗೊಂಡೋದ್ರೆ 10 ಗಂಟೆ ಹಿಡಿಯುತ್ತೆ. ರೋಡ್ ಅಲ್ಲಿ ಹಿಂಗ್ ಬಳಸ್ಬೇಕು 10 ಗಂಟೆ ಹಿಡಿತಾ ಇತ್ತು. ಟೈಮ್ ನೋಡ್ತಾ ಇದೀವಿ, ಟಿಕ್ 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 ವಿ ಟ್ರೈಡ್. 10 ಗಂಟೆ ಹಿಡಿಯೋ ಸಮಯನ ಕೇವಲ 9 ನಿಮಿಷದಲ್ಲಿ ಆ ಮೆಡಿಸಿನ್ ಅಲ್ಲಿಗೆ ತಲುಪಿಸಿ ಆ ಹುಡುಗಿ ಪ್ರಾಣ ಅವತ್ತು ಉಳಿಸಿದ್ವಿ. 10 ಗಂಟೆ ತಗೊಳ್ಳೋ ಸಮಯನ ನಿನ್ ಡುಬಾಕ್ ಡ್ರೋನು 9 ನಿಮಿಷ ತಗೊಂಡಿದೆ ಅಂದ್ರೆ ಅದು ಡ್ರೋನ್ ಅಲ್ಲ ಗುರು, ಹರಿಜಾಂಟಲ್ ಜೆಟ್. ನೀನು ಡ್ರೋನ್ ಪ್ರತಾಪ ಅಲ್ಲ, ಜೆಟ್ ಪ್ರತಾಪ ಅಂತಾನೆ ಹೇಳ್ಬೇಕು. ಆ ಗುಡ್ಡದ ಮೇಲೆ ಮಲ್ಕೊಂಡು ಹದ್ದಾರಡುತ್ತೆ ಗೊತ್ತಾ, ಹದ್ದಾರಡೋದನ್ನ ನೋಡ್ತಾ ಇದೆ ಚಿಕ್ಕ ವಯಸ್ಸಿಂದ. ನೋಡ್ತಾ 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 ನನಗೂನು ಐ ವಾಂಟ್ ಟು ಬಿಲ್ಡ್ ಸಮಥಿಂಗ್ ವಿಚ್ ಹ್ಯಾಸ್ ಟು ಫ್ಲೈ. ಲೋ ಬ್ಯಾಸ್ಕೆಟ್ ಗೆ ಬಾಲ್, ನಿಜ ಹೇಳು, ನಿಂಗೆ ಅದ್ದು ಕಾಣಿಸ್ತಾ ಇಲ್ಲ ಕಾಗೆ ಕಾಣಿಸ್ತಾ ಅಂತ? ನಂಗೆ ಚೆನ್ನಾಗ್ ಗೊತ್ತು ನಿನ್ಗೆ ಪಕ್ಕ ಕಾಗೆನೆ ಕಾಣಿಸಿರೋದು, ಅದಕ್ಕೆ ಕಲರ್ ಕಲರ್ ಕಾಗೆ ಬಿಡ್ತೀಯಾ ಕಣೋ ನೀನು. ಹಣ್ಣು ಅಂಗಡಿಲಿ ಕಸ ಗುಡಿಸಿ ಒರೆಸಿ, ಜೊತೆಗೆ ಬಂದು ಸೈಬರ್ ಕೆಫೆಲಿ ಕಸ ಗುಡಿಸಿ ಒರೆಸಿದ್ರೆ 1.5 ಗಂಟೆ ಎಕ್ಸ್ಟ್ರಾ ಕೊಡೋನು. ಅದು ಬ್ರೌಸ್ ಮಾಡೋದು. ಫಸ್ಟ್ ಓಪನ್ ಮಾಡಿದೆ ಗೂಗಲ್, ನಾನು ಗೂಗಲ್ ಓಪನ್ ಮಾಡಿದೆ. ದೆನ್ ಐ ಗಾನ್ ಫಾರ್ ನಾಸಾ ವೆಬ್ಸೈಟು, ಬೋಯಿಂಗ್ ವೆಬ್ಸೈಟು, ಏರ್ಬಸ್ ವೆಬ್ಸೈಟು, ಜಾಪನೀಸ್ ಸ್ಪೇಸ್ ಏಜೆನ್ಸಿ ವೆಬ್ಸೈಟು. ಈ ಚೈಲ್ಡ್ ಕಾಲೇಜ್ಗೆ ಬಂಕ್ ಹೊಡೆದು ಸೈಬರ್ ಸೆಂಟರ್ ಅಲ್ಲಿ ನಾಸಾ ಗೀಸಾ ವೆಬ್ಸೈಟ್ ಹುಡ್ಕೋ ಬದಲು ನಾಟಿ ಅಮೆರಿಕ ಹೊಡೆದಿದ್ರೆ ನಮ್ಗೆ ಇವನ್ ಪುಂಗು ಪುರಾಣ ಕೇಳೋ ಪರಿಸ್ಥಿತಿನೇ ಇರ್ತಿರ್ಲಿಲ್ಲ. ನಾಟಿ ಅಮೆರಿಕ. Nobody. 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 Does it better. ಜಾನಿ ಡೆಪ್ ಗೊತ್ತಾ ನಿಮ್ಗೆ? ಪೈರೇಟ್ಸ್ ಆಫ್ ದ ಕೆರಿಬಿಯನ್ ಮೀಟ್ ಮಾಡಿದಿರಾ? ಲೋ ಡುಬಾಕ್ ರಾಜಾ, ನಮ್ಗೆ ಜಾನಿ ಡೆಪ್ ಗೊತ್ತಿಲ್ಲ, ನಿಂಗೆ ಜಾನಿ ಸಿನ್ಸ್ ಗೊತ್ತಾ? ನಿಂಗೆಲ್ ಗೊತ್ತಿರುತ್ತೆ, ನೀನು ಡ್ರೋನ್ ಎಗರ್ಸೋನು, ಜಾನಿ ಸಿನ್ಸ್ ರಾಕೆಟ್ ಉಡಾವಣೆ ಮಾಡೋನು. ನಾನ್ ಮೀಟ್ ಮಾಡಿದ್ದೇನೆ, ಏನ್ ಹೇಳಿದ್ರು ಗೊತ್ತಾ? ಮೈಂಡಿಂಗ್ ಯುವರ್ ಓನ್ ಬಿಸ್ನೆಸ್. ಲೋ ಬುಲೆಟ್ ಕೆ ಬಾಲ್, ಅವರು ನಿಂಗೇನ ಹೇಳಿದಿ ಮಾತು ಅನ್ಕೊಂಡೆ ನಾನು, ಅದಕ್ಕೆ ಹೇಳೋದು BSc ಓದ್ಕೊಂಡು ಇಂಜಿನಿಯರ್ ಮಾಡೋ ಕೆಲಸ ಮಾಡಿ ಫಿಲ್ಮ್ ಆಕ್ಟರ್ ಹತ್ರ ಹೋಗಿ ನಿನ್ ಡ್ರೋನ್ ಬಗ್ಗೆ ಪುಂಗಿರ್ತೀಯ, ಇನ್ನೇನ್ ಹೇಳ್ತಾರೆ? MIT ಲೈಕ್ ಯೂನಿವರ್ಸಿಟಿನ ಬೀಟ್ ಮಾಡಬೇಕು ಅಂದರೆ ಸಾಮಾನ್ಯವಾದ ಮಾತಲ್ಲ. 93 ಜನ ನೊಬೆಲ್ ಲಾರೆಟ್ಸ್ ಚಡ್ಡಿ ಹಾಕೊಂಡು ಊಟಕ್ಕೆ ನಿಂತ್ಕೋತಾರೆ ಲೆಕ್ಚರರ್ಸ್. ಲೋ ಗುಲ್ಡು, ಗೂಗಲ್ ನ ಚೆನ್ನಾಗಿ ಡೆಂಗಿದ್ಯಾ, ಮೈಕ್ ಸಿಕ್ಕಿದೆ ಅಂತ ಬಾಯಿಗೆ ಬಂದಂಗ್ ಪುಂಗ್ತಿಯಲ್ಲ ರಾಜಾ. MIT ಅಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಿರೋ ಪ್ರೊಫೆಸರ್ ಗಳಲ್ಲಿ ನಮ್ ಇಂಡಿಯನ್ ಸಹ ಒಬ್ರು ಇದಾರೆ, ಅವರೆಲ್ಲ ಚಡ್ಡಿ ಹಾಕೊಂಡು ಊಟಕ್ಕೆ ನಿಲ್ತಾರೆ ಅಂತೀಯಲ್ಲ ಗುಬಾಳ್. ಹೇಳ್ತಾನೆ, ಐ ಆಮ್ ದ ಯಂಗೆಸ್ಟ್ ಪರ್ಸನ್ ಫ್ರಮ್ ಇಂಡಿಯಾ ಟು ಡೆಲಿವರ್ ದ ಲೆಕ್ಚರ್ ಇನ್ ಜಾನ್ ಎಫ್ ಕೆನೆಡಿ ಸ್ಪೇಸ್ ಸೆಂಟರ್ ಅಂತ. ಜಾನ್ ಎಫ್ ಕೆನೆಡಿ ಸ್ಪೇಸ್ ಸೆಂಟರ್ ಅಂತ. ಲೋ, ನಿನ್ ಮೇಲೆ ಹೆಂಗು ಪುಂಗ್ಲಿ ಅನ್ನೋ ಬುಕ್ ಬರೆದ್ರೆ ಒಳ್ಳೆ ಸೇಲ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಅಲ್ಲ, ನಿನಗ್ ನೀನೆ ನಿತ್ಯಾನಂದನ್ ಕಡೆ ತುಂಡು ಅನ್ಕೊಂಡಿದ್ಯೋ ಏನೋ, ನಿನಗ್ ಕರ್ಕೊಂಡೋಗಿ ಜಾನ್ ಎಫ್ ಕೆನೆಡಿ ಸ್ಪೇಸ್ ಸೆಂಟರ್ ಅಲ್ಲಿ ಉಪನ್ಯಾಸ ಮಾಡ್ಸಕ್ಕೆ. ಬರೀ ಸಮಸ್ಯೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರೆ ಸೊಲ್ಯೂಷನ್ಸ್ ಎಲ್ಲಿಂದ ಅವತ್ಗೆ? ತಮ್ಮ ಡುಬಾಕು ನೀನು ಎಷ್ಟೆಲ್ಲ ಯೂನಿವರ್ಸಿಟಿ ತಿರುಗಾಡಿದೀನಿ ಲೆಕ್ಚರಿಂಗ್ ಮಾಡಿದೀನಿ ಅಂತೀಯಲ್ಲ ಸೊಲ್ಯೂಷನ್ಗೂ ಸೊಲ್ಯೂಷನ್ಗೂ ವ್ಯತ್ಯಾಸ ಗೊತ್ತಿಲ್ವಲ್ಲೋ ನೀನು ಈಗಲೂ ನಾಸಾ ಅವರಿಗೆ ಮೇಲ್ ಮಾಡಿದ್ರೆ ಅವರು ಮತ್ತೆ ಅದೇ ರಿಪ್ಲೈ ಕೊಡ್ತಾರೆ. ಕೆಲವೊಂದ್ಸಲ ನಾನು ನಾಸಾ ಪ್ರೊಫೆಸರ್ಗೆ ಏನಾದರೂ ಮೆಸೇಜ್ ಮಾಡಿದ್ರೆ ಏನಂತ ರಿಪ್ಲೈ ಬರ್ತಾ ಇತ್ತು ಗೊತ್ತಾ? ಕರೆಕ್ಟ್ ಇವರ್ ಬಟ್ಲರ್ ಇಂಗ್ಲೀಷ್ ಅಂತ ಮಾಡ್ತಾ ಇದ್ರು. ನನಗೆ ಫೀಸ್ಗೆ ಅಂತ 8,000 ರೂಪಾಯಿ ಕಟ್ಟಿದ್ದೀನಿ ಕಾಲೇಜ್ಗೆ, ಉಳಿದಿರೋದು 800 ರೂಪಾಯಿ. 800 ರೂಪಾಯಿ ಎಲ್ಲಿ ಉಳಿದೀನಿ ನಾನು? ಫ್ರಾನ್ಸ್ ಅಲ್ಲಿ ಕೆಲಸ ಸಿಕ್ಕಿ ಹೋದೆ. ಓದ್ಬೇಕಾದ್ರೆ 2ನೇ ವರ್ಷದ BSc ಓದ್ತಾ ಇದ್ದೆ. ಹ್ಞೂ ಕಣೋ ತಮ್ಮ, ನೀನ್ ಆಗ್ಲೇ ಪುಂಗಿದೀಯಲ್ಲ ಕಾಲೇಜ್ಗೆ ಫೀಸ್ ಕಟ್ಟೋಕೆ ದುಡ್ಡಿರ್ಲಿಲ್ಲ ಅಂತ. ಆದ್ರೆ ಫ್ರಾನ್ಸ್ಗೆ ಹೋಗೋದಿಕ್ಕೆ ದುಡ್ಡೆಲ್ಲಿಂದ ಬಂತು? ಇನ್ನ ನನ್ನ ಲಗೇಜ್ ಇಟ್ಕೊಂಡು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ನನಗೆ ಭೂಮಿನೇ ಕುಸ್ತಂಗಾಗೋಯ್ತು. ನಾನು ನಿಜವಾಗ್ಲೂ 360 kg ಲಗೇಜ್ ಎತ್ತಿ ನಾನು ಕೊನೆ ಎಕ್ಸಿಬಿಷನ್ ಸೆಂಟರ್ ವರ್ಗೂ ಅಂತ. ಲೋ ಪುಂಗು ಪ್ರತಾಪ, ಒಬ್ಬ ಕಾಮನ್ ಮ್ಯಾನ್ 60 to 80 kg ಭಾರ ಹೊರಬಹುದು, ಆದ್ರೆ ನೀನು 360 kg ಎತ್ಕೊಂಡು ಓಡಾಡಿದ್ಯಾ ಅಂದ್ರೆ ನೀನು ದೇವ್ರ ಗುರು. ತಾಯಿ ಹೋಗಿ ಕೇಳಿದೆ, ನಮ್ಮ ತಾಯಿ ಅವತ್ತು ಅವ್ರ ಮಾಂಗಲ್ಯ ಬಿಚ್ಚಿಕೊಟ್ರು, ಆ ಮಾಂಗಲ್ಯ ತೆಗೆದು ನಾನು ಆ ಮಾಂಗಲ್ಯ ಇಟ್ಟು ಬಂದಂತ ಹಣ ನಾನು ಫ್ಲೈಟ್ ತಗೊಂಡು ಕಟ್ತೆ. ಲೋ ಕ್ರಿಕೆಟ್ಗೆ ಬಾಲ್ ಅಲ್ಲ ಕಣೋ, ನೀನು ಬಡತನ ಕುಟುಂಬದಿಂದ ಬಂದಿದ್ದೀನಿ ಅಂತೀಯ, ನಿನ್ ತಾಯಿ ಮಾಂಗಲ್ಯನ ಮಾರಿ ಜಪಾನ್ಗೆ ಹೋಗಿದ್ದೀನಿ ಅಂತೀಯ, ಅಂದ್ರೆ ಆ ಮಾಂಗಲ್ಯ ಮಿನಿಮಮ್ 50,000 ಆಗಿದ್ರೆ ನಿಮ್ದು ಬಡತನ ಕುಟುಂಬನ? ಸುಳ್ಳು ಹೇಳೋಕೆ ನಾಚಿಕೆ ಆಗಲ್ವಾ ನಿನಗೆ? ಅಲ್ಲಿ ಫ್ರಾನ್ಸ್ ಅವ್ರು ನನಗೆ ಹೇಳ್ತಾ ಇದ್ದಾರೆ, ಪೌರತ್ವ ಕೊಟ್ಬಿಡ್ತೀವಿ ಇದು ಬಿಡಿ ಅಂತ, ಏನು ಸಿಟಿಜನ್ಶಿಪ್ ಅಳ್ತಾರೆ. ಅಣ್ಣ ನಮಸ್ಕಾರ ಕಣ್ಣು, ಮಿನಿಮಮ್ ಕಾಮನ್ ಸೆನ್ಸ್ ಆದ್ರೂ ಇಲ್ಲ ನಿನಗೆ. ಫ್ರಾನ್ಸ್ ಅಲ್ಲಿ ನಿನಗೆ ಪೌರತ್ವ ಪಡಿಬೇಕಂದ್ರೆ 5 ವರ್ಷ ಅಲ್ಲೇ ನೆಲೆಸ್ಬೇಕು, ಮತ್ತೆ ಫ್ರೆಂಚ್ ಲ್ಯಾಂಗ್ವೇಜ್ ನ ನೇಟಿವ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು. ತಿಳ್ಕೊ, ಏನ್ ಕಾಗೆ ಬಿಡ್ತಾನೆ ಗುರು ಇವನು. ಒಟ್ಟು 6-7 ಜನ ನನ್ನ ಅಸಿಸ್ಟೆಂಟ್ ಆಗಿ ಕೊಟ್ಬಿಟ್ರು. ರಿಮೋಟ್ಸ್ ಎಲ್ಲ ಕೊಟ್ಟಿದ್ದಾರೆ ಆಪರೇಟ್ ಮಾಡೋದು ಹೆಂಗೆ ಏನು ಅಂತ. ನಾನು ಇಲ್ಲಿ ರಿಮೋಟ್ ಒತ್ತಿದ್ರೆ, ನಾನು ಆಸ್ಕಿ ಸರಿ ಮಾಡಕ್ಕೆ ರಿಮೋಟ್ ಒತ್ತಿದ್ರೆ ಅಲ್ಲಿ ಸ್ಕ್ರೀನ್ ಓಪನ್ ಆಗುತ್ತೆ, ಸ್ಕ್ರೀನ್ ಓಪನ್ ಮಾಡಕ್ಕೆ ರಿಮೋಟ್ ಒತ್ತಿದ್ರೆ ಅಲ್ಲಿ ಶವರ್ ಆನ್ ಆಗುತ್ತೆ. ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ. ಮತ್ತೆ ಇಲ್ಲಿ ಇನ್ನೊಂದು ಒತ್ತಿದ್ರೆ ಅವಳು ಬಂದು ನಿಂತ್ಕೊತಾಳೆ, ಸರ್ ವಾಟ್ ಕ್ಯಾನ್ ಐ ಹೆಲ್ಪ್ ಯು ಅಂತ. ಒಂದು ಕಾಮನ್ ಸೆನ್ಸ್ ಅಂತ ಇರುತ್ತೆ, ನನಗೆ ಅದು ಇರಲಿಲ್ಲ. ಯಾಕಿರಲಿಲ್ಲ ಅಂದ್ರೆ ನಾನೊಬ್ಬ ಮಂಡ್ಯದಲ್ಲಿ ಹುಟ್ಟಿದಂತ ಸಾಮಾನ್ಯ ಬಾಲಕ. ಲೋ ಕಾಗೆ ಸಿದ್ಧ, ಮಂಡ್ಯದಲ್ಲಿ ಹುಟ್ಟಿದೀನಿ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ನಾನು ಆಗ್ಲೇ ಹೇಳ್ದಂಗೆ ಸೈಬರ್ ಸೆಂಟರ್ಗೆ ಹೋದ್ಮೇಲೆ ಮಿಯಾ ದೇವತೆನ ಸರ್ಚ್ ಮಾಡಿದಿದ್ರೆ ಗೊತ್ತಾಗ್ತಿತ್ತು ನಿನಗೆ ರಿಮೋಟ್ ಒತ್ತಿದ್ಮೇಲೆ ಏನ್ ಮಾಡ್ಬೇಕಿತ್ತು ಅಂತ. ಯಾರನ್ನು ನಂಬೇಡಿ ಜೀವನದಲ್ಲಿ, ನಿಮ್ಮಲ್ಲಿ ನೀವೇ ನಂಬಿಕೆ ಇಡಬೇಕು. ಏನ್ ಮಾಡಬೇಕು? ನಿಮ್ಮಲ್ಲಿ ನೀವೇ ನಂಬಿಕೆ ಇಡಬೇಕು. ಯಾರು ಸಹಾಯ ಮಾಡಲ್ಲ ಅಂತಾನೆ ಬದುಕಬೇಕು. ಇದನ್ನೇ ಅಲ್ವಾ ಹೇಳೋದು, ಮಾಡಿಸ್ಕೊಳ್ಳೋ ತನಕ ಮಾಡಿಸ್ಕೊಂಡು ಕೊನೆಗೆ ಬಗ್ನಿ ಗುಟ ಇಡೋದು ಅಂದ್ರೆ. ಸ್ವಲ್ಪ ನಿಂಗೆ ಸಹಾಯ ಮಾಡಿರೋರ್ನು ನೆನೆಸ್ಕೋ ರಾಜಾ. ಕೊನೆಗೆ ಇವನು ಬಿಟ್ಟಿರೋ ಪುಂಗು ಡ್ರೋನ್ ಕತೆ ಕೇಳ್ಕೊಂಡು ಇವನ್ ಕೊಟ್ಟ ಪಂಚ್ ಡೈಲಾಗ್ಗಳನ್ನ ಕೇಳಿ ಚಪ್ಪಾಳೆ ತಟ್ಟದವ್ರಿಗೆ 10 ಸೆಕೆಂಡ್ ನಮ್ ಕಿರಿ ಕಾರ್ಮಿ ಕಡೆಯಿಂದ ಮೌನಾಚರಣೆ ಮಾಡೋಣ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಮತ್ತೆ ನಾನು ಇದೇ ತರ ಇನ್ನೂ ಪುಂಗ್ತಾ ಇರ್ಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾನು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ಇದ್ದೀನಿ, ಫಾಲೋ ಮಾಡ್ಬೋದು. ಚಿಲ್ ದೆನ್ ಬಾಯ್. ಲೋ ಬೋಸಿಡಿ ರಂಗ, ಔಟ್ರು ಹಾಕೋ ಹಾಕೋ ಹಾಕೋ. ನಾವ್ ಹೇಳೋದೇ ನೇರ ದಿಟ್ಟ, ಹಿಂಗ್ 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 ಹಿಂಗೆ ನಾವ್ ಮಾತಾಡೋದೆ ಮಾಕ್ 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 ಹೊಡ್ದಂಗೆ. ನಾವ್ ಹೇಳೋದೇ ನೇರ ದಿಟ್ಟ, ಹಿಂಗ್ 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 ಹಿಂಗೆ ನಾವ್ ಮಾತಾಡೋದೆ ಮಾಕ್ ಮಾಕ್.